ದೇವಕುಮಾರ್. ಒಳ್ಳೆಯ ಟ್ಯಾಕಲ್ ಅಂತಾನೆ ಹೇಳ್ಬೋದಿದೆ, ಉತ್ತಮವಾಗಿ ಸ್ವಲ್ಪ ಕಿಕ್ ಶಾಟ್ಗೆ ಯತ್ನ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಜಯ ಕರ್ನಾಟಕ ವತಿಯಿಂದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಜಿಲ್ಲೆಯಾದ್ಯಂತ ಸುಮಾರು ಟೀಮ್ಗಳು ಅಂದರೆ 30-40 ಕಬಡ್ಡಿ ಟೀಮ್ಗಳು ತಂಡಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಿಕ್ಕಬಳ್ಳಾಪುರದ ಜನತೆ ಬೆಳಿಗ್ಗೆಯಿಂದಲೂ ಸಹ ಈ ಒಂದು ಪಂದ್ಯಾವಳಿಗಳನ್ನು ವೀಕ್ಷಿಸಿ ಸಂಕ್ರಾಂತಿಯ ಒಂದು ಈ ದಿನವನ್ನು ಸಂತೋಷವಾಗಿ ಕಳೆದಿದ್ದಾರೆ. ಈ ಜೊತೆಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಹಾಗೂ ರಾಜ್ಯದ ಸಮಸ್ತ ಮಹಾಜನತೆಗೆ ಈ ಸಂಕ್ರಾಂತಿ ಹಬ್ಬವು ಸುಖ ಸಂತೋಷ ಶಾಂತಿಯನ್ನು ಕೊಡಲಿ ಅಂತೇಳಿ ತಮ್ಮಲ್ಲಿ ಹಾಗೂ ಎಲ್ಲ ಜನತೆಯ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಂಸ್ಥಾಪಕರಾದ ಅಣ್ಣ ಮುತ್ತಪ್ಪಣ್ಣನವರು ಈ ಒಂದು ಜಯ ಕರ್ನಾಟಕವನ್ನು ಸ್ಥಾಪನೆ ಮಾಡಿ ನಮ್ಮ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಎಲ್ಲ ಕ್ರೀಡಾಪಟುಗಳು ಗ್ರಾಮೀಣ ಭಾಗದಿಂದ ಬಂದು ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗ್ರಾಮೀಣ ಪ್ರತಿನಿಧಿಸಬೇಕು, ಆ ಗ್ರಾಮೀಣ ಮಟ್ಟದಲ್ಲಿ ಉತ್ತಮ ಪ್ರತಿಭೆಗಳಿದ್ದಾರೆ, ಆ ಪ್ರತಿಭೆಗಳನ್ನು ನಾವು ಗುರುತಿಸಿ ಪ್ರತಿಯೊಂದು ತಾಲೂಕುಗಳಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲೂ ನಾವು ಒಂದು ಈ ಥರ ಕಬಡ್ಡಿ ಟೂರ್ನಿಮೆಂಟ್ಗಳನ್ನು ಆಯೋಜನೆ ಮಾಡಿ ಉತ್ತಮ ಕ್ರೀಡಾಪಟುಗಳನ್ನು ನಾವು ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬೇಕಂತ ನಮ್ಮ ಅಣ್ಣವರ ಅಭಿಲಾಷೆ. ಆ ಒಂದು ಅಭಿಲಾಷೆಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ತಗೊಂಡು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತಾಲೂಕು ಮುರುಳಿ ಅವರು ನಿಜವಾಗಲೂ ನಮಗೆ ಖುಷಿಯಾಯಿತು. ಯಾಕಂದರೆ ನಮ್ಮ ಕ್ರೀಡಾಪಟು ಅವರು ಕಬಡ್ಡಿಯಲ್ಲಿ ಒಂದು ರಾಜ್ಯ ಮಟ್ಟವನ್ನು ಪ್ರತಿಸುವಂಥ ಕ್ರೀಡಾಪಟು, ಆ ಪ್ರತಿಭೆಯನ್ನು ನಾವು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಮುರುಳಿ ಅವರ ನೇತೃತ್ವದಲ್ಲಿ ಈ ಒಂದು ಕಬಡ್ಡಿಯನ್ನು ಆಯೋಜನೆ ಮಾಡಿ ಪ್ರತಿ ತಾಲೂಕುಗಳಲ್ಲೂ ನಾವು ಆಯೋಜನೆ ಮಾಡಿ ಉತ್ತಮ ಪ್ರತಿಭೆಗಳನ್ನು ಗುರುತಿಸುವಂತಾಗಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯ ಹೆಸರು ಬರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಈ ಸಂಕ್ರಾಂತಿಯ ಶುಭ ದಿನದಂದು ಈ ಒಂದು ಆಯೋಜನೆ ಮಾಡಿದಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮತ್ತು ಮುರುಳಿ ಅವರಿಗೂ ನಮ್ಮ ಜಿಲ್ಲೆಯ ಎಲ್ಲ ತಂಡ ನಾಯಕರುಗಳಿಗೂ ಈ ಒಂದು ಕೃತಜ್ಞತೆ ಹೇಳಿ ಇಷ್ಟಪಡ್ತೇನೆ. ಅಣ್ಣವರ ಆಸೆಯನ್ನು ಈಡೇರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೂ ಅಣ್ಣವರ ಕಡೆಯಿಂದ ಒಂದು ಅಭಿನಂದನೆಗಳನ್ನು ನಮ್ಮ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಬಡ್ಡಿ ಜಿಲ್ಲಾ ಮಟ್ಟದ ಮೊದಲ ಬೆಳಗಿನ ಕಬಡ್ಡಿ ಪಂದ್ಯಾವಳಿ ನಡೆಸ್ತಾ ಇದ್ದೇವೆ. ಇದು 2 ದಿನಗಳ ಕಾಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ರಾಮ್ ಮುನಸ್ವಾಮಿ ಅಣ್ಣನವರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಮರುಸ್ವಾಮಿ ಅಣ್ಣನವರು ಹಾಗೂ ಜಗದೀಶ್ ಅಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಗುಡುಬಂಡೆ, ಬಾಗೇಪಲ್ಲಿ, ಪೆರಿಯಸಂದ್ರ, ಕೋಲಾರು, ದೊಡ್ಡಬಳ್ಳಾಪುರ, ಬೆಂಗಳೂರು ಜಿಲ್ಲೆಯನ್ನು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಘಟನೆ ವತಿಯಿಂದ ಉತ್ತಮ ಸ್ವಾಗತವನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದೆ. ಏನು ಬಹುಮಾನ ಕೊಡ್ತೀರ ಸರ್? ಮೊದಲನೇ ಬಹುಮಾನ 25,000, ಎರಡನೇ ಬಹುಮಾನ 15,000, ಮೂರನೇ ಬಹುಮಾನ 10,000.